ಕ್ರಿಸ್ನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ರೀ ಪ್ರಿನ್ಸ್ ಪುಟ ಟು ಸಿಕ್ಸ್ ತ್ರೀ ಫೈವ್ ಪುಟದ ಸಂಖ್ಯೆ ನೂರ ನಲವತ್ತು ನೂರ ನಲವತ್ತ ಒಂದು ಯಹುತ್ಯರ ಕಾಲದ ಅಂತ್ಯದಲ್ಲಿ ನಡೆದ ಫಲವನ್ನು ಕೂಡಿಸುವ ಸುಗ್ಗಿ ಕಾರ್ಯವು ಈ ಸುವಾರ್ಥ ಯುಗದ ಸುಗ್ಗಿ ಕಾರ್ಯಕ್ಕೆ ಛಾಯೆಯಾಗಿಯೋ ಮಾದರಿಯಾಗಿಯೂ ಇರುವುದು ಮತ್ತು ಆಗ ಇದ್ದಂತೆ ಈಗಲೂ ಏಸುವು ಸುಗ್ಗಿಯ ಬೆಳೆಯ ಯಜಮಾನನಾಗಿದ್ದು ಶಿಷ್ಯರು ಆತನ ದೂತರಾಗಿ ಫಲವನ್ನು ಕೂಡಿಸಿಡುವ ಕಾರ್ಯದಲ್ಲಿ ಸಾಧನಗಳಾಗಿರುವರು ಆಗಿದ್ದಂತೆಯೇ ಈಗಲೂ ಆತನು ಅವರಿಗೆ ಮಾತನಾಡಿ ಅವರಿಗೆ ಬೆಳೆಯು ಬಹಳ ಆದರೆ ಕೆಲಸದವರು ಸ್ವಲ್ಪವೆಂದು ಹೇಳುತ್ತಿರುವುದಾಗಿ ತೋರುವುದು ಈ ವಿಷಯದಲ್ಲಿ ನಮಗೆ ಆತನಿಗಿದ್ದ ಭಾವ ಭಾವವೇ ಇದ್ದಲ್ಲಿ ಆತನ ಸೇವೆಗೆ ಕೆಲಸದವರನ್ನು ಕಳುಹಿಸಿಕೊಡಲು ಬೇಡುವವರಾಗಿರುವೆವು ಅಲ್ಲದೆ ಹಾಗೆಯೇ ಕಳುಹಿಸಿಕೊಡುವುದಕ್ಕೆ ಆತನು ಸಂತೋಷವುಳ್ಳವನಾಗಿರುವನು ಹಾಗೂ ಹಲವರು ಅನುದಿನವೂ ಹೀಗೆ ಪ್ರಾರ್ಥಿಸುತ್ತಿದ್ದು ಇನ್ನೂ ಹೆಚ್ಚಾದ ಸುಗ್ಗಿ ಕಾರ್ಯವು ತಮ್ಮ ಕೈಗೆ ದೊರೆಯಲು ಸಾಧ್ಯವೆಂಬುದನ್ನು ನೋಡ ಬಯಸುತ್ತಿರುವರು ಅಲ್ಲದೆ ನಮ್ಮ ಕರ್ತನು ಕೃಪಾಪೂರ್ಣನಾಗಿ ಅವರೊಂದಿಗಿದ್ದು ಅವರ ಸೇವೆಯಲ್ಲಿ ಮಾರ್ಗದರ್ಶನ ಮಾಡಿ ಅದರ ಫಲವನ್ನು ಅವರ ಒಳಿತಿಗೂ ಹಾಗೂ ಇತರರ ಒಳಿತಿಗಾಗಿ ಆಶೀರ್ವದಿಸುತ್ತಿರುವರು ಅಂದು ಆತನ ಶಿಷ್ಯರಲ್ಲಿ ಎಲ್ಲರೂ ಈ ವಿಧವಾಗಿ ಪ್ರಾರ್ಥಿಸಿ ಸುವಾರ್ತೆ ಸುಗ್ಗಿ ಕಾರ್ಯ ಅಲ್ಲಿ ಒಂದು ಪಾಲನ್ನು ಪಡೆಯುವ ಅವಕಾಶವನ್ನು ಪಡೆದ ಹಾಗೆ ಈಗಲೂ ನಿಜವಾದ ಶಿಷ್ಯರು ಈ ಪ್ರಾರ್ಥನೆಯನ್ನು ಮಾಡುತ್ತಿರಬೇಕು ಈ ಸೇವೆಯನ್ನು ಉಪಯೋಗಿಸಿಕೊಳ್ಳುವ ಅವಕಾಶಕ್ಕಾಗಿ ನಿರೀಕ್ಷಿಸುತ್ತಿರಬೇಕು ಸುಗ್ಗಿಯ ಕಾರ್ಯದ ವಿಧಾನದಲ್ಲಿ ಆಗ ಎದ್ದುದಕ್ಕೂ ಮತ್ತು ಈಗ ಎದ್ದುದಕ್ಕೂ ಸ್ವಲ್ಪ ವ್ಯತ್ಯಾಸಗಳಿರಬಹುದಾದರೂ ಅವು ಗಣನೀಯವಾಗಿ ಒಂದೇ ರೀತಿಯಾಗಿರುವುದು ಇದು ಶಾರೀರಿಕ ಇಸ್ರಾರರಿಗೆ ಸಂಬಂಧಿಸಿದ ಸಂಗತಿಯಾಗಿರುವುದಿಲ್ಲ ಅಲ್ಲದೆ ಸುಗ್ಗಿ ಕೊಯ್ಯುವವರ ಮೂಲಕವಾಗಿ ಕಳುಹಿಸಲಾದ ಆಶೀರ್ವಾದಗಳು ಶಾರೀರಿಕ ಸಂಬಂಧವಾದವುಗಳು ಅಲ್ಲ ಅಲ್ಲ ಅಂದರೆ ಶಾರೀರಿಕವಾದ ರೋಗಗಳನ್ನು ಗುಣಪಡಿಸುವ ಸಂಬಂಧವಾಗಿರುವುದಿಲ್ಲ ಆದರೆ ಅವು ಇವುಗಳಿಗಿಂತಲೂ ಉತ್ತಮವಾದುವುಗಳು ಅಂದರೆ ಅವು ಮನೋ ನೇತ್ರಗಳನ್ನು ತೆರೆಯುವಂಥದ್ದಾಗಿದ್ದು ಶಾರೀರಿಕವಾದ ನೇತ್ರಗಳನ್ನು ತೆರೆಯ ಮಾಡುವುದಕ್ಕಿಂತಲೂ ಉತ್ಕೃಷ್ಟವಾಗಿರುವುದು ಕರ್ತನ ಯೋಜನೆಯನ್ನು ಆಲಿಸುವ ವಿಷಯವಾಗಿರುವ ಕಿವುಡುತನವನ್ನು ನಿವಾರಿಸುವುದು ಸಹಜವಾದ ಕಿವುಡುತನವನ್ನು ಹೋಗಲಾಡಿಸುವುದಕ್ಕಿಂತಲೂ ಇವು ಬಹು ಅಮೂಲ್ಯವಾಗಿರುವುದು ಈ ಮುಂತಾದವುಗಳನ್ನು ಒಳ ಒಳಗೊಂಡಿರುವುದು ಇದರಂತೆಯೇ ಆ ರಾಜ್ಯವನ್ನು ಸೇರಲು ಆಹ್ವಾನ ನೀಡುತ್ತಿರುವುದು ಈಗ ಮತ್ತಷ್ಟು ವಿಷದವಾಗಿದ್ದು ಅದನ್ನು ಹಿಂದೆ ಸಾಧ್ಯವಿದ್ದುದಕ್ಕಿಂತಲೂ ಬಹು ಸ್ಪಷ್ಟವಾಗಿ ರುಜುವಾತುಪಡಿಸಬಹುದು ಏಕೆಂದರೆ ಅದು ನೆರವೇರುವುದು ಹತ್ತಿರವಾಗಿದ್ದು ವಸ್ತಿಲಿನಲ್ಲೇ ಇರುವಂಥದ್ದಾಗಿದ್ದಾಗಿ ಆ ಮೂಲಕ ಈಗಿನ ಕಾಲದಲ್ಲಿರುವ ವ್ಯವಸ್ಥೆಗಳು ಕಂಪಿಸುತ್ತಿರುವುದನ್ನು ಲೋಕವೂ ಸಹ ನೋಡಲು ಸಾಧ್ಯವಾಗಿರುವುದು ಇವುಗಳು ಈ ವ್ಯವಸ್ಥೆಗಳನ್ನು ತೆಗೆದುಹಾಕಲು ನಡೆಸಲಾಗುತ್ತಿರುವ ಸಿದ್ಧತಾ ಕಾರ್ಯಗಳಾಗಿದ್ದು ಕಡೆಯಲ್ಲಿ ನಿಶ್ಚಲವಾದಂಥ ಸತ್ಯ ಮತ್ತು ಕೃಪೆಗೆ ಸಂಬಂಧಿಸಿದವುಗಳು ಮಾತ್ರ ಕರ್ತನ ನೀತಿಯುಳ್ಳ ಆಳ್ವಿಕೆಯಲ್ಲಿ ಉಳಿದುಕೊಂಡು ಸ್ಥಿರಗೊಳ್ಳುವಂತೆ ಮಾಡಲಾಗುವುದು ಕೊಯ್ಲಿಗೆ ಬಂದ ಈ ಸುವಾರ್ಥ ಯುಗದ ಗೋಧಿಯನ್ನು ಹುಡುಕುತ್ತಾ ಮುಂದೆ ಸಾಗುತ್ತಿರುವ ಸುಗ್ಗಿಯ ಕೆಲಸಗಾರರಲ್ಲಿ ಪ್ರತಿಯೊಬ್ಬನು ಯಹುದ್ಯರ ಸುಗ್ಗಿಯ ಕಾಲದಲ್ಲಿನ ಕೆಲಸಗಾರರಿಗೆ ಹೇಳಲಾದ ಈ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವನಾಗಿರಬೇಕು ಮಾತನಾಡುವವರು ನೀವೆಲ್ಲ ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮೂಲಕ ಮಾತನಾಡುವನು ನಾವು ಅದ್ಭುತವಾಗಿ ಮಾತನಾಡುವ ಶಕ್ತಿ ಅನುಗ್ರಹಿಸೋಣವಾಗಿರುವುದನ್ನು ನಿರೀಕ್ಷಿಸುವಂತಿಲ್ಲ ಆದರೆ ನಾವು ಸತ್ಯದ ಮತ್ತು ಅದರ ಆತ್ಮದಿಂದ ತುಂಬಿದವರಾಗಿರಬೇಕು ಆಗ ನಾವು ಮಾತನಾಡುವುದು ನಮ್ಮ ಜ್ಞಾನದ ಮೂಲಕವಾಗಿ ಅಲ್ಲ ಇಲ್ಲವೇ ನಮ್ಮ ಸ್ವಂತ ಯೋಜನೆಗಳನ್ನು ನಾವು ಸಾರಿ ಹೇಳುವವರಲ್ಲ ಆದರೆ ಮೇಳನಿಂದ ಬರುವ ನಮ್ಮ ಕರ್ತನಾದ ದೇವರ ಯೋಜನೆಯ ವಿಷಯವಾದ ಜ್ಞಾನವನ್ನೇ ಎಂಬುವುದು ಜವಾಬಿಯು ಸತ್ಯವಾಗಿರುವುದು